ಚೆನ್ನಾಗಿದೆ ಮೂವಿ, ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಆಕ್ಷನ್ ಇದೆ, ಕಾಮಿಡಿನೂ ಇದೆ. ಶಿವರಾಜ್ ಕುಮಾರ್ ಸರ್ ಎಂಟ್ರಿ ಅಂತೂ ಸೂಪರ್ ಆಗಿದೆ. ಸೆಕೆಂಡ್ ಟೈಮ್ ಇನ್ನೊಂದ್ಸಲ ಎಂಟ್ರಿ ಕೊಡ್ತಾರೆ, ಅವಾಗಂತೂ ಭಯಂಕರವಾಗಿದೆ. ಎಲ್ಲರದ್ದು ಎಂಟ್ರಿ ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಸೂಪರ್ ಯಾವತ್ತು. ಬಟ್ ಆದರೆ ನನಗೆ ರಜನಿಕಾಂತ್ ಸರ್ ಅಂದರೆ ತುಂಬ ಇಷ್ಟ. ಬಟ್ ಶಿವರಾಜ್ ಕುಮಾರ್ ಸರ್ ಎಂಟ್ರಿ ಬಂದ್ಬಿಟ್ಟು ಬೇರೆ ಥರ ಕೊಟ್ಟಿದ್ದಾರೆ. ಒಂಥರ ಆ್ಯಕ್ಷನ್ ಚೆನ್ನಾಗಿದೆ, ಅವರೆಲ್ಲರದ್ದು ಚೆನ್ನಾಗಿದೆ, ಎಲ್ಲರದ್ದು ನೋಡ್ಬೋದು. ಸೂಪರ್ ಆಗಿದೆ, ಎಲ್ಲೂ ಬೋರ್ ಹೊಡೆಯಲ್ಲ. ಫುಲ್ಲು ಒಂದು 2.5 hours 240 minutes ಇದೆ ಮೂವಿ. ಚೆನ್ನಾಗಿದೆ, ಚೆನ್ನಾಗಿ ನೋಡ್ಬೋದು, ಏನು ತೊಂದರೆ ಇಲ್ಲ. ಸೂಪರ್ ಆಗಿದೆ. ಶಿವಣ್ಣ ಕರುನಾಡ ಚಕ್ರವರ್ತಿ ಅಭಿಮಾನಿ, ಶಿವಣ್ಣನ ಅಭಿಮಾನಿ, ತುಂಬ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ನೋಡಬೇಕಾಗಿರೋ ಚಿತ್ರನೇ. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಆಡಿಯನ್ಸ್ ಏನಿದ್ರು ಫ್ಯಾಮಿಲಿ ಬಂದು ನೋಡಿ ಪಿಕ್ಚರು. ಎಕ್ಸಲೆಂಟ್ ಮೂವಿ ಸರ್. ರಜನಿ ಸರ್ ಈ ಥರ ಮಾಡ್ತಾರೆ ಖಂಡಿತ ಅನ್ಕೊಂಡಿಲ್ಲ, ತುಂಬ ಚೆನ್ನಾಗಿದೆ. ಶಿವಣ್ಣನ ಆ್ಯಕ್ಟಿಂಗ್ ಮತ್ತು ಸೂಪರ್ ಎಂಟ್ರಿ ಮಾತ್ರ ಶಿವಣ್ಣ. ಸೂಪರ್ ಆಗಿದೆ ಸರ್ ಮೂವಿ. ರಜನಿಕಾಂತ್ ಸರ್ನ ಈ ಲೆವೆಲಲ್ಲಿ ನೋಡ್ತೀವಿ ಅಂತ ಅನ್ಕೊಂಡಿರಲಿಲ್ಲ. ಶಿವರಾಜ್ ಕುಮಾರ್ ಸರ್ ಆ್ಯಕ್ಟಿಂಗು ಸೂಪರ್ ಆಗಿದೆ. ಶಿವಣ್ಣ ಕರೆಕ್ಟ್ ಸೂಪರ್ ಸೂಪರ್ ಆಗಿದೆ ಸರ್. ರಜನಿಕಾಂತ್ ಗೋಸ್ಕರನ ಫಿಲಮ್ ನೋಡಬೇಕು. ಅವ್ರು ಕರೆಕ್ಟ್ ಸೂಪರ್ ಆಗಿದೆ, ಅವರು ಚೆನ್ನಾಗಿದೆ, ಮೋಹನ್ ಲಾಲ್ ಚೆನ್ನಾಗಿದೆ. ಫಿಲಮ್ ನೋಡಬೇಕು, ಫ್ಯಾಮಿಲಿ ಸಹಿತ ನೋಡಬೇಕು, ಫ್ಯಾಮಿಲಿ ಸಹಿತ ಬಂದಿದೆ. ಸೂಪರ್ ಸರ್, ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ ಶಿವಣ್ಣಂದು. ನಾವು ಕನ್ನಡದವರೇ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ತಮಿಳಲ್ಲಿ ಮಾಡಿದ್ದಾರೆ ಅಂದರೆ ತುಂಬ ಸಂತೋಷ ಪಡಬೇಕು. ಚೆನ್ನಾಗಿದೆ ಆ್ಯಕ್ಟಿಂಗ್, ಫಿಲಮ್ ಚಕ್ಕದಾಗಿದೆ. ಸೆಂಟಿಮೆಂಟು, ಫ್ಯಾಮಿಲಿ ಸ್ಟೋರಿ, ಆ್ಯಕ್ಷನ್ ಮೂವಿ ಸರ್, ಸಾಕಾಗಿದೆ. ಶಿವಣ್ಣ ಸೂಪರ್ ಸ್ಟಾರ್, ಎಲ್ಲರೂ ಚೆನ್ನಾಗಿ ಮಾಡಿದೆ. ಒಂದೆಲ್ಲರೂ ಬಂದು ನೋಡಿ ಸರ್, ಚೆನ್ನಾಗಿದೆ, ಚೆನ್ನಾಗಿದೆ ಸರ್. ಅವ್ರದ್ದು ಚೆನ್ನಾಗಿದೆ, ಡಿಫ್ರೆಂಟ್ ರೋಲ್ ಅವರು ಬರ್ತಾರೆ ಅಂತ ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಚೆನ್ನಾಗಿ ಬಂದಿದ್ದಾರೆ, ಚೆನ್ನಾಗಿದೆ.